ಹಲೋ ಗೈಸ್, ನಮಸ್ಕಾರ ಎಲ್ಲರಿಗೂ, ಹಾಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವಿಡಿಯೋಲಿ ಅವಿಯಲ್ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಸೊ ಅವಿಯಲ್ ಅನ್ನೋದು ಒಂದು ಕೇರಳ ಸ್ಟೈಲ್ ಫುಡ್, ಮತ್ತು ಇದು ತುಂಬ ರುಚಿಯಾಗಿರುತ್ತೆ. ಇದರ ಸ್ಪೆಷಾಲಿಟಿ ಏನಂದರೆ ಎಲ್ಲ ರೀತಿಯ ತರಕಾರಿ ಯೂಸ್ ಮಾಡ್ಕೊಂಡು ಮಾಡ್ಬೋದು, ಹಾಗೂ ಇದು ರೈಸ್ ಜೊತೆ ತುಂಬ ಚೆನ್ನಾಗಿರುತ್ತೆ. ಸೊ ಬನ್ನಿ ನೋಡ್ಕೊಂಡು ಬರೋಣ ಹೇಗೆ ಮಾಡೋದು ಅನ್ನೋದನ್ನು. ಸೊ ನಾನಿಲ್ಲಿ ಒಂದು 12 ಬಗೆಯ ತರಕಾರಿಗಳನ್ನ ತೊಗೊಂಡಿದ್ದೀನಿ. ನೀವು 4 ಇಲ್ಲ 5 ವೆರೈಟಿ ತರಕಾರಿ ಇದ್ದರೂ ಕೂಡ ಮಾಡ್ಬೋದು, ಇಷ್ಟು ವೆರೈಟಿ ತೊಗೊಳ್ಳೋ ಅವಶ್ಯಕತೆ ಇಲ್ಲ. ಸೊ ನಾನು ಏನೇನೆಲ್ಲ ಹಾಕ್ಬೋದು ಅಂತ ಹೇಳ್ತಿದ್ದೀನಿ ನೋಡಿ. ನುಗ್ಗೆಕಾಯಿ ಎಲ್ಲ ಒಂದು 100 ಗ್ರಾಮ್ ಅಷ್ಟೇ ತೊಗೊಂಡಿದ್ದೀನಿ, ಹಾಗೂ ಮಾವಿನಕಾಯಿ, ಸುವರ್ಣಗೆಡ್ಡೆ, ಬೀನ್ಸು, ಪಡವಲ್ಕಾಯಿ, ಕುಂಬಳಕಾಯಿ, ಚಪ್ಪರದವರೆಕಾಯಿ, ಕ್ಯಾರೆಟ್, ಬದನೆಕಾಯಿ, ಗೋರಿಕಾಯಿ, ಆಲೂಗಡ್ಡೆ, ಬಾಳೆಕಾಯಿ. ಸೊ ಇದೆಲ್ಲ ನನ್ನ ತರಕಾರಿಗಳನ್ನ ಒಂದು ಬೆರಳು ಉದ್ದದಷ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆ ಸೈಜಲ್ಲಿ. ಸೊ ಮೊದಲೇ ತೊಳೆದು ಇಟ್ಕೊಂಡಿದ್ದೀನಿ ಕಟ್ ಮಾಡಿ. ಈಗ ಬೇಕಾಗಿರುವಂಥ ಇನ್ಗ್ರೀಡಿಯೆಂಟ್ಸ್ ನೋಡೋಣ. ಉಪ್ಪು ರುಚಿಗೆ ತಕ್ಕಷ್ಟು, ಹಾಗೂ ಕೊಬ್ಬರಿ ಎಣ್ಣೆನೇ ತೊಗೊಳ್ಬೇಕು, ಇದಕ್ಕೆ ಇಂಪಾರ್ಟೆಂಟು ತುಂಬ. ಸೊ ಕೊಬ್ಬರಿ ಎಣ್ಣೆ ಮತ್ತು ಕರಿಬೇವು, ಒಂದು ಮೀಡಿಯಮ್ ಸೈಜ್ ತೆಂಗಿನಕಾಯಿನ ತುರಿದು ಇಟ್ಕೊಂಡಿದ್ದೀನಿ ಫುಲ್ಲು, ಮತ್ತು ಒಂದು 11 ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಹಾಗೂ 1 ಟೇಬಲ್ ಸ್ಪೂನ್ ಜೀರಿಗೆ. ಸೊ ಇದೆಲ್ಲ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸು. ಈಗ ಮೊದಲನೇದಾಗಿ ಒಂದು ಮಿಕ್ಸಿ ಜಾರ್ಗೆ ಹಸಿರು ಮೆಣಸಿನ್ಕಾಯಿ ಮತ್ತು ಜೀರಿಗೆ ಎರಡು ತರಿ ತರಿಯಾಗಿ ರುಬ್ಕೊಳ್ಬೇಕು. ತೀರಾ ಪೇಸ್ಟ್ ಮಾಡೋಕ್ಕೆ ಹೋಗಬೇಡಿ, ಕೋರ್ಸ್ ಆಗಿರಬೇಕು ದಪ್ಪ ದಪ್ಪದಾಗೆ. ಸೊ ಈಗ ಅದೇ ಜಾರಲ್ಲಿ ನಾನು ತೆಂಗಿನಕಾಯಿ ರುಬ್ಕೊಳ್ತಿದ್ದೀನಿ. ತೆಂಗಿನಕಾಯಿ ಕೂಡ ಅಷ್ಟೇ, ತುಂಬ ಪೇಸ್ಟ್ ರೀತಿಯಲ್ಲಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ದಪ್ಪ ದಪ್ಪದಾಗಿದ್ದರೆ ನಡೆಯುತ್ತೆ. ಸ್ವಲ್ಪ ನೀರು ಹಾಕ್ತಿದ್ದೀನಿ, 1 ಟೇಬಲ್ ಸ್ಪೂನ್ ಅಷ್ಟು ನೀರು ಸಾಕು. ಈಗ ತೆಂಗಿನಕಾಯಿ ಕೂಡ ರೆಡಿ ಆಗಿದೆ. ಒಗ್ಗರಣೆ ಹಾಕ್ತಿದ್ದೀನಿ ನಾನು, ಮಣ್ಣಿನ ಪಾಟಲ್ಲಿ ಹಾಕ್ತಿದ್ದೀನಿ, ನೀವು ಬೇಕಂದರೆ ನಾರ್ಮಲ್ ಸ್ಟೀಲ್ ಇಲ್ಲ ಬಾಂಡ್ಲಿಯಲ್ಲಿ ಕೂಡ ಹಾಕ್ಬೋದು. ಮೊದಲನೇದಾಗಿ ಎಣ್ಣೆ ಹಾಕ್ತಿದ್ದೀನಿ, ಕೊಬ್ಬರಿ ಎಣ್ಣೆನೇ ಹಾಕಬೇಕು, ಮತ್ತು 1-2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ತಿದ್ದೀನಿ. ಸೊ ಎಣ್ಣೆ ಚೆನ್ನಾಗಿ ಕಾದ ನಂತರ ಸುವರ್ಣಗೆಡ್ಡೆ ಹಾಕ್ತಿದ್ದೀನಿ ಮೊದಲೇ, ಯಾಕಂದರೆ ಇದು ಸ್ವಲ್ಪ ಬೇಯೋದು ಫ್ರೈ ಆಗೋದಕ್ಕೆ ಟೈಮ್ ತೊಗೊಳತ್ತೆ ಅದಕ್ಕೋಸ್ಕರ. ಹಾಗೂ ಸುವರ್ಣಗೆಡ್ಡೆ ಒಂದು 6-7 ಸರಿ ಚೆನ್ನಾಗಿ ತೊಳ್ಕೋಬೇಕು, ಯಾಕಂದರೆ ಅದು ಬಾಯಲ್ಲಿ ಕಡಿತ ಶುರು ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ಇದು ಚೆನ್ನಾಗಿ ತೊಳೆದಿನೇ ಯೂಸ್ ಮಾಡಬೇಕು. ಸೊ ಸುವರ್ಣಗೆಡ್ಡೆ ಒಂದು 5-6 ನಿಮಿಷ ಚೆನ್ನಾಗಿ ಫ್ರೈ ಆದಮೇಲೆ ಎಣ್ಣೆಯಲ್ಲಿ ಉಳಿದಿರುವಂಥ ತರಕಾರಿ ಹಾಕ್ತಿದ್ದೀನಿ. ಸೊ ಬದನೆಕಾಯಿ, ಆಲೂಗಡ್ಡೆ ಮತ್ತು ಮಾವಿನಕಾಯಿ, ಇದು 3 ತರಕಾರಿ ಬಿಟ್ಟು ಬೇರೆ ಏನೇನು ತರಕಾರಿ ತೊಗೊಂಡಿದ್ದೆ ಎಲ್ಲ ಹಾಕ್ತಿದ್ದೀನಿ. ಯಾಕಂದರೆ ಆಲೂಗಡ್ಡೆ ಬದನೆಕಾಯಿ ಸ್ವಲ್ಪ ಬೇಯೋದಕ್ಕೆ ಬೇಗ ಬೇಯುತ್ತೆ ಅದಕ್ಕೋಸ್ಕರ. ಸೊ ಅದಕ್ಕೋಸ್ಕರ ನಾನು ಬೇರೆ ಎಲ್ಲ ಉಳಿದಿರುವಂಥ ತರಕಾರಿಗಳನ್ನ ಹಾಕ್ತಿದ್ದೀನಿ. ಸೊ ಈಗ ಎಲ್ಲ ತರಕಾರಿ ಹಾಕಿ ಇದಕ್ಕೆ ಉಪ್ಪು ಅರಶಿನ ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಎಲ್ಲ ಮೇಲೆ ಕೆಳಗೆಯಿಂದ ಮೇಲೆ ಮಾಡಿ ಸ್ವಲ್ಪ ಕರಿಬೇವು ಕೂಡ ಹಾಕಿ, ಸ್ಮೆಲ್ ಚೆನ್ನಾಗಿರುತ್ತೆ. ಈಗ ಎಲ್ಲ ಬೇಗ ಬೇಯೋದಕ್ಕೋಸ್ಕರ ಉಪ್ಪು ಹಾಕ್ತಿದ್ದೀನಿ, ಹಾಗೂ ಅರಶಿನ 1 ಟೇಬಲ್ ಸ್ಪೂನ್. ಸೊ 1 ಟೇಬಲ್ ಸ್ಪೂನ್ ಬೇಡ, ಒಂದು 1/2 ಟೇಬಲ್ ಸ್ಪೂನ್ ಸಾಕು ಅರಶಿನ. ಈಗ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಸೊ ಹೀಗೆ ಮಿಕ್ಸ್ ಆದಮೇಲೆ
ಒಂದು ತಟ್ಟೆ ಮುಚ್ಚಿ ಇಟ್ಬಿಡಿ, ಸೊ ದಟ್ ಬೇಗ ಬೇಯುತ್ತೆ. ಸ್ವಲ್ಪ ನೀರು ಹಾಕಿ ಆವಾಗ ತಳ ಕೂತ್ಕೊಳ್ಳೋದಿಲ್ಲ. ಸೊ ನೀರು ಹಾಕಿ ಸ್ವಲ್ಪ ಹೊತ್ತು ಮುಚ್ಚಿ ಇಟ್ಬಿಡಿ. ಈಗ ಎಲ್ಲ ತರಕಾರಿಗಳು ಸ್ವಲ್ಪ ಸಾಫ್ಟ್ ಆದಮೇಲೆ, ಒಂದು ಮುಕ್ಕಾಲು ಭಾಗ ಬೆಂದಿದೆ ಅನ್ನೋವಾಗ, ನಾವು ಆಲೂಗಡ್ಡೆ ಮತ್ತು ಬದನೆಕಾಯಿ ಹಾಕ್ಕೊಳ್ಬೇಕಾಗತ್ತೆ. ಇದು ಯಾಕೆ ಲಾಸ್ಟಲ್ಲಿ ಹಾಕ್ತಿದ್ದೀನಿ ಅಂದರೆ, ಬೇಗ ಬೆಂದು ಸಾಫ್ಟ್ ಆಗೋಗುತ್ತೆ, ಬೆಣ್ಣೆ ಆಗೋಗುತ್ತೆ. ಅದಕ್ಕೋಸ್ಕರ ಒಂದು ಮುಕ್ಕಾಲು ಭಾಗ ಬೆಂದಮೇಲೆ ಹಾಕ್ಕೊಂಡ್ರೆ ನಡೆಯುತ್ತೆ. ಸೊ ನಾನು ಹೇಳಿದಾಗೆ ಇಷ್ಟು ವೆರೈಟಿ ವೆಜಿಟೇಬಲ್ಸ್ ಅಂದರೆ ತರಕಾರಿಗಳು ಹಾಕಿ ಮಾಡೋದಕ್ಕೆ ಆಗಲ್ಲ ಅಂದರೆ, ಇಲ್ಲ ನಿಮ್ಮ ಮನೇಲಿ ಒಂದು 4 ರೀತಿ ವೆಜಿಟೇಬಲ್ಸ್ ಇದ್ದರೂ ಕೂಡ ಹಾಕಿ ಮಾಡ್ಬೋದು. ಈಗ ಬದನೆಕಾಯಿ ಆಲೂಗಡ್ಡೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದರಲ್ಲಿ ಹಸಿಮೆಣಸಿನ್ಕಾಯಿ ಮತ್ತು ಜೀರಿಗೆ, ನಾವೇನು ಪುಡಿ ಮಾಡ್ಕೊಂಡಿದ್ವಿ ಮಿಕ್ಸಿಯಲ್ಲಿ ಅಂದರೆ ಕೋರ್ಸಾಗಿ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ, ಸೊ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ. ಸೊ ಈಗ ನೀವು ನೋಡ್ಬೋದು ಚೆನ್ನಾಗಿ ಬೆಂದಿದೆ. ಈಗ ಲಾಸ್ಟಲ್ಲಿ ಮಾವಿನಕಾಯಿ ಹಾಕ್ತಿದ್ದೀನಿ. ಸೊ ಮಾವಿನಕಾಯಿ ಆಫ್ ಸೀಸನ್ ಇದ್ದರೆ, ಇಲ್ಲ ಅಂದರೆ ಮಾವಿನಕಾಯಿ ನಿಮಗೆ ಸಿಗ್ತಿಲ್ಲ ಅಂದಾಗ 1 ಕಪ್ ಮೊಸರು ಕೂಡ ಹಾಕ್ಕೊಳ್ಬೋದು. ಇಲ್ಲಾಂದರೆ ಮಾವಿನಕಾಯಿ ಸಿಕ್ತಿದೆ ಅಂದರೆ, ಇಲ್ಲ ನಿಮ್ಮ ಮಾವಿನಕಾಯಿ ಫ್ಲೇವರ್ ಇಷ್ಟ ಅಂದರೆ ಮಾವಿನಕಾಯಿ ಹಾಕ್ಬೋದು. ನಾರ್ಮಲ್ ತೋತಾಪುರಿ ಇಲ್ಲಾಂದರೆ ಉಪ್ಪಿನಕಾಯಿ ಮಾಡುವಂಥ ಮಾವಿನಕಾಯಿ. ಸ್ವಲ್ಪ ನೀರು ಕೂಡ ಸೇರಿಸ್ಕೊಳ್ತಿದ್ದೀನಿ. ಸೊ ಎಲ್ಲ ತರಕಾರಿಗಳು ಚೆನ್ನಾಗಿ ಬೆಂದಿದ ಮೇಲೆ ನಾವು ತಗೊಂಡಿದ್ದಂಥ ತೆಂಗಿನಕಾಯಿ ತರಿತರಿಯಾಗಿ ಏನು ಪೇಸ್ಟ್ ಮಾಡ್ಕೊಂಡಿದ್ವಿ ಅದನ್ನು ಹಾಕ್ತಿದ್ದೀನಿ. ಮತ್ತು ನಾನು ಹೇಳಿದಾಗೆ ಇದೊಂದು ಮೀಡಿಯಮ್ ಸೈಜ್ ಫುಲ್ ಫ್ರೆಶ್ ಕೋಕೋನಟ್ ಫ್ರೆಶ್ ತೆಂಗಿನಕಾಯಿನ ತುರಿದು ತರಿತರಿಯಾಗಿ ಪೇಸ್ಟ್ ಮಾಡ್ಕೊಂಡಿರೋವಂಥದ್ದು ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ, ಮತ್ತು ತರಕಾರಿ ಅವಾಗವಾಗ ನೋಡ್ಕೊಳ್ಬೇಕಾಗತ್ತೆ, ಬೇಯ್ತಿರುವಾಗ ನೀರಿನ ಅಂಶ ಇದ್ದರೆ ತಳ ಹಿಡಿಯೋದಿಲ್ಲ, ಸೊ ಅದೊಂದು ವಿಷಯ ಗಮನದಲ್ಲಿರಲಿ. ಈಗ ಕೊನೆಯದಾಗಿ ಎಲ್ಲ ಮಿಕ್ಸ್ ಮಾಡಿದ್ಮೇಲೆ ಮೇಲೆ 1-2 ಟೇಬಲ್ ಸ್ಪೂನ್ ಫ್ರೆಶ್ ಕೊಬ್ಬರಿ ಎಣ್ಣೆ ಹಾಕ್ತಿದ್ದೀನಿ. ಅದು ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡಬೇಕು, ಇದಕ್ಕೆ ಒಳ್ಳೆ ಫ್ಲೇವರ್ ಕೊಡುತ್ತೆ ಅದಕ್ಕೋಸ್ಕರ. ಈಗ ಒಳ್ಳೆ ಸ್ಮೆಲ್ ಬರೋದಕ್ಕೆ ಶುರು ಆಗುತ್ತೆ. ಅಟ್ ಲಾಸ್ಟ್ ಕರಿಬೇವು, ಒಂದು 10-11 ಎಲೆ ಕರಿಬೇವು ಹಾಕ್ಕೊಂಡ್ರೆ ಮುಗೀತು. ಸೊ ರೆಸಿಪಿ ತುಂಬ ಅಂದರೆ ತುಂಬಾ ಸಿಂಪಲ್ಲು. ಒಂದು 4 ಥರ ತರಕಾರಿಯಲ್ಲಿ ಕೂಡ ಇದನ್ನು ನೀವು ಮಾಡ್ಕೊಳ್ಬೋದು. ಸೊ ಈ ವಿಡಿಯೋ ನಿಮಗೆಲ್ರಿಗೂ ಇಷ್ಟ ಆಗಿದೆ ಹಾಗೂ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ. ಸಿ ಯು ಇನ್ ಮೈ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.